ರಚಿತಾ ರಾಮ್ ಅವರು ಅವ್ರ ಜೊತೆ ಫಸ್ಟ್ ಟೈಮ್ ಮಾಡ್ತಿರೋದು ಅವ್ರು ಹೇಳ್ದಂಗೆ ಖಂಡಿತ ತುಂಬ ಚೆನ್ನಾಗಿ ಕಾಣುತ್ತೆ ಜೋಡಿ ಅದು. ಖಂಡಿತ ನನ್ನ ಮುಂದೆ ಆ್ಯಕ್ಟ್ ಮಾಡೋಕೆ ಅಷ್ಟೆಲ್ಲ ಅಷ್ಟೆಲ್ಲ ಏನು ಅವರು ಕಷ್ಟಪಡಲಿಲ್ಲ, ಅವ್ರು ತುಂಬ ಅದ್ಭುತವಾಗಿ ಅವರೇ ಪರ್ಫಾರ್ಮ್ ಮಾಡಿದ್ರು. ಅವ್ರ ಕಣ್ಣುಗಳು ಸಿನಿಮಾದಲ್ಲೂ ಕೂಡ ಕಣ್ಣುಗಳ ಬಗ್ಗೆ ತುಂಬ ಮಾತಾಡ್ತೀವಿ, ಕಣ್ಣುಗಳು ತುಂಬ ಮಾತಾಡುತ್ತೆ. ಹಾಗಾಗಿ ನಿಮ್ಮ ಮಕ್ಕಳು ಕನ್ನಡದಲ್ಲಿ ಅಷ್ಟು ಈಸಿಯೆಸ್ಟ್ ನಟಿ ಅವರು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿನೇ. ಖಂಡಿತ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಅವ್ರು ಇನ್ನೊಂದು ಹೇಳಿದ್ರು, ಅವರ ಪಾತ್ರ ಸೆಕ್ಸ್ ವರ್ಕರ್ ಅಂತ ಹೇಳಿ. ಸಿನಿಮಾದಲ್ಲಿ ನಿಮಗೆ ಸಿನಿಮಾ ನೋಡಿದ್ರೆ ಅಂದರೆ ಸೆಕ್ಸ್ ವರ್ಕರ್ ಅಂತಿದ್ದಂಗೆ ಇದು ಯಾವ ಥರ ಸಿನಿಮಾ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡಬಲ್ಲ ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾ, ಯಾಕೆಂದರೆ ಸಿನಿಮಾ ಲವ್ ಸ್ಟೋರಿ. ಇಡೀ ಸಿನಿಮಾ ನಿಮಗೆ ಪ್ರೇಮ ಕತೆ. ರವೀಂದ್ರನಾಥ್ ತುಂಬ ಅದ್ಭುತವಾಗಿ ಸಿನಿಮಾನ ಕಟ್ಟಿ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೆಟ್ಟಲ್ಲಿ ಅವರ ಕ್ಲಾರಿಟಿ, ಅವ್ರ ಕೆಲಸ ಎಲ್ಲ ತುಂಬ ಇಷ್ಟ. ಅವರ ಪುಷ್ಪಕ ವಿಮಾನ ಆಗಲಿ, ಮಾನ್ಸೂನ್ ರಾಜ ಆಗಲಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ ರವೀಂದ್ರ ಅವರಿಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ಜಾಸ್ತಿ ಸಿನಿಮಾ ಮಾಡಿ ನಿಮ್ಮಂಥ ನಿರ್ದೇಶಕರು ಮಾಡಬೇಕು ಅಂಥೇಳಿ. ಸೊ ತುಂಬ ಒಳ್ಳೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳು ಕೊಡುವಂಥ ನಿರ್ದೇಶಕ ರವೀಂದ್ರನಾಥ್ ಅವರು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮಾಡಬೇಕು ಅನೂಪ್ ಸಿಳಿನವ್ರಿಗೆ ಮತ್ತು ಎಸ್ ಕೆ ರಾವ್ ಅವ್ರಿಗೆ. ತುಂಬ ಅದ್ಭುತವಾದ ಸಿನಿಮಾಟೋಗ್ರಫಿ. ನಮಗೆ ಮಳೆಯಲ್ಲಿ ಇಡೀ ರಾತ್ರಿ ನೆನೆಸಿ ಚಳಿಲಿ ನೆನ್ಕೊಂಡು ಶೂಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಆ ಕೆಂಡದ ಮುಂದೆ ಕೂತ್ಕೊಂಡು ಇದೇನೋ ಬೇಕು ಒಂದು ಬಾಂಡ್ಲಿ ಹಿಂಗೆ ತರಿಸ್ಕೊಂಡು ಹಿಂಗೆ ಮಾನಿಟರ್ ನೋಡಿಬಿಟ್ರೆ ಮತ್ತೆ ಹೋಗಿ ನೆನ್ಬಿಡ್ತಾ ಇದ್ವಿ ನಾವೇ. ಅಷ್ಟು ಅದ್ಭುತವಾಗಿ ಒಂದೊಂದು ಫ್ರೇಮು ಕಾಣ್ತಾ ಇತ್ತು.